ಸಿಲಿಕಾನ್ ಸಿಟಿಯ ಮಾನ ಹರಾಜಾಗೋದು ಮುಂದುವರೆದಿದೆ. ಇಷ್ಟು ದಿನ ರಸ್ತೆ ಗುಂಡಿಗಳಿಂದ ಮಾನ ಹರಾಜಾಗ್ತಿತ್ತು, ಆದರೆ ಈಗ ಪಾಲಿಕೆ ಮತ್ತೊಂದು ಎಡವಟ್ಟಿಗೆ ಗೂಗಲ್ ಮ್ಯಾಪ್ನಲ್ಲೂ ಮರ್ಯಾದೆ ಹರಾಜಾಗ್ತಿದೆ. ಗೂಗಲ್ ಮ್ಯಾಪ್ನಲ್ಲಿ ಬೆಂಗಳೂರು ಮರ್ಯಾದೆ ಹರಾಜು. ಮ್ಯಾಪ್ನಲ್ಲಿ ಸ್ಮಾರಕವಾಯಿತು ಈಜಿಪುರ ಫ್ಲೈಓವರ್ ಸ್ಥಳ. ಈ ವಿಚಾರ ಕೇಳಿದ್ರೆ ನಿಮಗೂ ಒಮ್ಮೆ ಆಶ್ಚರ್ಯವಾಗುತ್ತೆ, ಯಾಕಂದ್ರೆ ಈಜಿಪುರದಲ್ಲಿ ಎಲ್ಲಿ ಸ್ಮಾರಕ ಇದೆ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಇದೀಗ ಪಾಲಿಕೆ ಅಧಿಕಾರಿಗಳು ಮಾಡಿರೋ ಕಾರ್ಯಕ್ಕೆ ಈ ಪಟ್ಟ ಸಿಕ್ಕಿದೆ. ಇಲ್ಲಿ ಕಾಣ್ತಿರೋದು ಈಜಿಪುರ ಫ್ಲೈಓವರ್. ಇದಕ್ಕೆ ಕಾರಣ ಗೂಗಲ್ ಮ್ಯಾಪ್ನಲ್ಲಿ ಈ ಅರ್ಧಂಬರ್ಧ ಮಾಡಿಬಿಟ್ಟಿರೋ ಜಾಗವನ್ನ ಗೂಗಲ್ ಮ್ಯಾಪ್ ಸ್ಮಾರಕ ಅಂತ ಗುರುತಿಸಿದೆ. ಯಾಕಂದ್ರೆ ಫ್ಲೈಓವರ್ ಪೂರ್ಣಗೊಂಡು ಓಡಾಡೋಕೆ ಸೇವೆಯನ್ನ ಕೊಡ್ತಿಲ್ಲ, ಇದರ ಬದಲಿಗೆ ಖಾಲಿ ಜಾಗ ಕೂಡ ಇಲ್ಲ. ಹೀಗಾಗಿ ಮ್ಯಾಪ್ನಲ್ಲಿ ಇದು ಸ್ಮಾರಕ ಅಂದ್ಕೊಂಡು ಈ ರೀತಿ ತೋರಿಸ್ತಿದೆ. ಈ ಮೂಲಕ ಬೆಂಗಳೂರು ಮತ್ತೆ ಮುಜುಗರಕ್ಕೆ ಒಳಗಾಗಿದೆ. ಎರಡು ಸಾವಿರದ ಹದಿನೇಳರಲ್ಲಿ ಶುರುವಾದ ಮೇಲ್ಸೇತುವೆ ಕಾಮಗಾರಿ 2019ರಲ್ಲಿ ಮುಗಿಸಲು ಹೇಳಲಾಗಿತ್ತು, ಆದರೆ ಕಾಮಗಾರಿ 2023 ಬಂದರೂ ಇನ್ನೂ ಮುಗ್ದಿಲ್ಲ. 143 ಕೋಟಿ ವೆಚ್ಚದಲ್ಲಿ ಶುರುವಾದ ಈ ಕಾಮಗಾರಿ 6 ವರ್ಷಗಳಾದರೂ ಕೊಂಡೊತ್ತಿದೆ. ಕೇವಲ 2.5 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಕೆಲಸ ಮುಗಿದಿಲ್ಲ, ಬರೀ ಪಿಲ್ಲರ್ ಹಾಕಿ ರಸ್ತೆಯುದ್ದಕ್ಕೂ ಹಾಗೇ ಬಿಡಲಾಗಿದೆ. ಎಷ್ಟು ಬಾರಿ ಮನವಿ ಮಾಡಿದ್ರೂ ನೆಪ ಹೇಳ್ತಾರೆ ಅನ್ನೋದು ಜನರ ಆಕ್ರೋಶ. ಎಷ್ಟೋ ಸತಿ ನಾವು ಗಲಾಟೆ ಮಾಡಿದೀವಿ, ಎಷ್ಟೋ ರೆಪ್ರೆಸೆಂಟ್ ಕೊಟ್ಟಿದ್ರು, ಇದು ಕೋರ್ಟ್ ಕೇಸ್ ಇದೆ ಅದಿದೆ ಅಂತ ಹೇಳ್ತಾರೆ, ಹೊತ್ತು ಏನು ಮೂವ್ಮೆಂಟ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಪಬ್ಲಿಕ್ ಇನ್ಕನ್ವೀನಿಯಂಟ್ ಆಗುತ್ತೆ, ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ, ಸಾಯಂಕಾಲ ಹೊತ್ತು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಇಷ್ಟೊಂದು ವ್ಯವಹಾರ ಇದೆ ಇಲ್ಲಿ. ಅದು ಯಾರು ಏನು ಕೇರ್ ತಗೊಳ್ತಾ ಇಲ್ಲ. ಸೊ ಮುಂದಿನಿಗೆ ಏನೋ ಒಂದು ಗೌರ್ಮೆಂಟ್ ಏನು ಮಾಡ್ತಾರೆ ನೋಡಬೇಕು. ಒಟ್ಟಿನಲ್ಲಿ ಬೆಂಗಳೂರಿನ ಮರ್ಯಾದೆ ಹರಾಜಾಗೋದಕ್ಕೆ ಬಿಬಿಎಂಪಿಯೇ ಕಾರಣವಾಗಿದೆ. ಪಾಲಿಕೆ ಇನ್ನಾದರೂ ಎಚ್ಚೆತ್ಕೊಂಡು ಕಾಮಗಾರಿಯನ್ನ ಬೇಗ ಮುಗಿಸಬೇಕಿದೆ. ಇದರ ಪರಿಣಾಮ ಚುನಾವಣೆ ಮೇಲೆ ಬೀರಿದ್ರೂ ಅಚ್ಚರಿ ಇಲ್ಲ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು. ಇವತ್ತು ಬೆಳ್ಳಂಬೆಳಗ್ಗೆ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಲೋಕಾಯುಕ್ತ ದಾಳಿ ವೇಳೆ ಪಾಲಿಕೆ ಅಧಿಕಾರಿ ಮನೆಯಲ್ಲಿ ಸಿಕ್ಕ ಹಣ ಚಿನ್ನಾಭರಣದ ಲೆಕ್ಕ ಕೇಳಿದ್ರೆ ಶಾಕ್ ಆಗ್ತೀರಿ. ಹಾಗಾದ್ರೆ ಎಷ್ಟು ಸಿಕ್ತು ಅನ್ನೋದನ್ನ ನೋಡೋಣ. ಭ್ರಷ್ಟ ಅಧಿಕಾರಿ ಮನೆಗಳ ಮೇಲೆ ಲೋಕಾಯುಕ್ತ ದಾಳಿ. ಲೋಕಶೋಧದ ವೇಳೆ ಕಂತೆ ಕಂತೆ ಹಣ, ಚಿನ್ನ, ವಜ್ರ. ಭ್ರಷ್ಟ ಅಧಿಕಾರಿ ಮನೆಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ವಿವಿಧ ಭ್ರಷ್ಟ ಅಧಿಕಾರಿಗೆ ಸೇರಿದ ಒಟ್ಟು 7 ಮನೆಗಳ ಮೇಲೆ 25ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿ ಮಾಡಿ ಶೋಧ ಕಾರ್ಯ ನಡೆಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ತಲಾಶ್ ವೇಳೆ ಪಾಲಿಕೆ ADTP ಗಂಗಾಧರಯ್ಯ ಮನೆಯಲ್ಲಿ ಕೋಟಿ ಕೋಟಿ ಹಣ, ರಾಶಿ ರಾಶಿ ಚಿನ್ನ, ವಜ್ರ ಪತ್ತೆಯಾಗಿದ್ದು ಲೋಕಾಯುಕ್ತ ಪೊಲೀಸರು ಶೋಧ ಮುಂದುವರೆಸಿದ್ದಾರೆ. ಬಿಬಿಎಂಪಿ ಅಧಿಕಾರಿ ಗಂಗಾಧರಯ್ಯಗೆ ಸೇರಿದ ಕುರುಬರಹಳ್ಳಿ ಮನೆ, ಮಾನ್ಯದ ಟೆಕ್ಪಾರ್ಕ್ ಮನೆ, ಹೆಬ್ಬಾಳ ಮನೆಗಳಲ್ಲಿ 1.40 ಕೋಟಿ ನಗದು, ಕೋಟಿ ಕೋಟಿ ಬೆಲೆ ಬಾಳುವ ಚಿನ್ನ, ಬೆಳ್ಳಿ, ವಜ್ರ ಪತ್ತೆಯಾಗಿದೆ. ಇದರ ಜೊತೆ ಜೊತೆಗೆ ಬೆಂಗಳೂರು ನಗರ ನೆಲಮಂಗಲದಲ್ಲಿ ಕೋಟ್ಯಾಂತರ ಮೌಲ್ಯದ ಅಕ್ರಮ ಆಸ್ತಿಗಳ ದಾಖಲೆ ಪತ್ರಗಳು ಪತ್ತೆಯಾಗಿದೆ. ADTP ಗಂಗಾಧರಯ್ಯ 7 ಮನೆಗಳ ದಾಳಿಯಲ್ಲಿ ಸಿಕ್ಕ ಹಣ ಚಿನ್ನಾಭರಣ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಸೇರಿ 7 ಕಡೆ ಲೋಕಾಯುಕ್ತ ಟೀಂ ದಾಳಿ. ಯಲಹಂಕ, ಜೆಸಿ ನಗರ, ನಾಗವಾರ, ಹೆಬ್ಬಾಳದಲ್ಲಿ ಶೋಧ. ಗಂಗಾಧರಯ್ಯಗೆ ಸೇರಿದ 14 ಫ್ಲಾಟ್ ಮನೆಗಳು ಪತ್ತೆ. ನೆಲಮಂಗಲದಲ್ಲಿ 1.5 ಕೋಟಿ ಮೌಲ್ಯದ 5 ಎಕರೆ ಭೂಮಿ, ಮಲ್ಲೇಶ್ವರಂನಲ್ಲಿ 3.65 ಕೋಟಿ ಮೌಲ್ಯದ ನಿವೇಶನ ಪತ್ತೆ. 1 ಕೆಜಿ 431 ಗ್ರಾಂ ಚಿನ್ನದ ಆಭರಣಗಳು ಪತ್ತೆ. 8.7 ಕೆಜಿ ಬೆಳ್ಳಿ ಆಭರಣಗಳು, ಡೈಮಂಡ್ ಆಭರಣಗಳು ಜಪ್ತಿ. 3 ಸ್ಥಳಗಳಲ್ಲಿ ಲೋಕಾಯುಕ್ತರಿಗೆ ಸಿಕ್ಕಿದ್ದು 1.47 ಕೋಟಿ. US ಕರೆನ್ಸಿ $10,298, ದುಬೈ $180 ದಿರಾಮ್, ಈಜಿಪ್ಟ್ $35 ಪತ್ತೆ. 2 ಲಾಕರ್ ಕೀ ಪತ್ತೆಯಾಗಿಲ್ಲ.
ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಆಗಿರೋ ಗಂಗಾಧರಯ್ಯ ಎರವಲು ಸೇವೆ ಮೇಲೆ ಪಾಲಿಕೆಯಲ್ಲಿ ದಶಕಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಯಲಹಂಕ ವಲಯದಲ್ಲಿ ಎಡಿಟಿಪಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಲೋಕಾಯುಕ್ತ ಪೊಲೀಸರ ಶೋಧದ ವೇಳೆ ಸಿಕ್ಕಿರೋ ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದು ಸಂಪೂರ್ಣ ತನಿಖೆಯ ಬಳಿಕ ಮತ್ತಷ್ಟು ಅಕ್ರಮ ಬಯಲಾಗುವ ಸಾಧ್ಯತೆ ಹೆಚ್ಚಾಗಿದೆ. ಮಂಜುನಾಥ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಇವರೆಲ್ಲ ಪ್ರಿಂಟಿಂಗ್ ಪ್ರೆಸ್ ನಂಬಿಕೊಂಡು ಬದುಕು ಕಟ್ಕೊಂಡಿದ್ರು. ಜಾತ್ರೆ ಬರಲಿ, ಶುಭ ಸಮಾರಂಭ ಇರಲಿ, ಮದುವೆ ಆಗಲಿ, ಎಲೆಕ್ಷನ್ ಆಗಲಿ, ಎಲ್ಲ ಕಾಲದಲ್ಲೂ ಡಿಮ್ಯಾಂಡ್. ಆದರೆ ಈಗ ಕಾಲ ಬದಲಾಗಿದೆ. ಹಾಗಾದರೆ ಏನಾಗಿದೆ ನೋಡ್ಕೊಂಬನ್ನಿ. ಡಿಜಿಟಲೀಕರಣ ಎಫೆಕ್ಟ್, ಕೆಲಸವಿಲ್ಲದೆ ಕಂಗಾಲು. ಪೋಸ್ಟರ್ ಮಾಡ್ತಾರೆ, ಪ್ರಚಾರಕ್ಕೆ ಪ್ರಿಂಟ್ ಮಾಡಿಸ್ತಿಲ್ಲ. ಸದಾಕಾಲ ಶಬ್ದ ಮಾಡುತ್ತಿದ್ದ ಮಿಷನ್ಗಳು ಸೈಲೆಂಟ್ ಆಗಿವೆ. ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿ ಸುಮ್ಮನೆ ಇರುವಂತಾಗಿದೆ. ಚುನಾವಣೆಯ ಆದಾಯದ ನಿರೀಕ್ಷೆಯಲ್ಲಿದ್ದ ಮಾಲೀಕರು ಕಂಗಾಲಾಗಿದ್ದಾರೆ. ಇದು ಪ್ರಿಂಟಿಂಗ್ ಪ್ರೆಸ್ಗಳ ಸದ್ಯದ ಚಿತ್ರಣ. ಎಲೆಕ್ಷನ್ ಟೈಮಲ್ಲಿ ಪಾಂಪ್ಲೆಟ್ಗಳಿಗೆ ಡಿಮ್ಯಾಂಡೇ ಇಲ್ಲದಂತಾಗಿದೆ. ಹಿಂದೆಲ್ಲ ಲಕ್ಷ ಲಕ್ಷ ಲೆಕ್ಕದಲ್ಲಿ ಪ್ರಿಂಟಿಂಗ್ ಮಾಡುತ್ತಿದ್ದ ಮಾಲೀಕರು ಇದೀಗ ಸಾವಿರಕ್ಕೂ ಆರ್ಡರ್ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆಲ್ಲ ಕಾರಣ ಡಿಜಿಟಲ್ ಮೀಡಿಯಾ ಎಫೆಕ್ಟ್. ಕ್ಷೇತ್ರಕ್ಕೆ ಬೆರಳೆಣಿಕೆ ದಿನಗಳು ಮಾತ್ರ ಬಾಕಿ ಇದೆ. ಗೆಲುವಿನ ಹುಮ್ಮಸ್ಸಿನಲ್ಲಿ ರಣಕಣಕ್ಕೆ ಇಳಿತಿರುವ ಕದನ ಕಲಿಗಳು ಜನರ ಮನ ತಲುಪಲು ನಾನಾ ಕಸರತ್ತು ನಡೆಸಿದ್ದಾರೆ. ಈಗಾಗಲೇ ಅಭ್ಯರ್ಥಿಗಳು ಮತಬೇಟೆ ಶುರು ಮಾಡಿದ್ದಾರೆ. ಆದರೆ ಕರಪತ್ರದ ಮೇಲೆ ಅಭ್ಯರ್ಥಿಗಳಿಗೆ ಆಸಕ್ತಿ ಕಡಿಮೆಯಾಗಿದೆ. ಡಿಜಿಟಲ್ ಮೀಡಿಯಾ ಮೊರೆ ಹೋಗಿದ್ದಾರೆ ಅಭ್ಯರ್ಥಿಗಳು. ಫೇಸ್ಬುಕ್, ವಾಟ್ಸ್ಆಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಗಳಲ್ಲಿ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಚುನಾವಣೆಯ ವೇಳೆ ನೀತಿ ಸಂಹಿತೆ ಜಾರಿಗೂ ಮುನ್ನವೇ ಲಕ್ಷ ಲಕ್ಷ ವ್ಯವಹಾರ ಮಾಡಿದ್ದವರು ಈ ಬಾರಿ ನೀತಿ ಸಂಹಿತೆ ಜಾರಿಯಾಗಿ ತಿಂಗಳು ಆದರೂ 10,000 ಪಾಂಪ್ಲೆಟ್ಗಳಿಗೆ ಆರ್ಡರ್ ಬಂದಿದೆ. ಜೊತೆಗೆ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ನಿಯಮ ಕೂಡ ಪ್ರಿಂಟಿಂಗ್ ಪ್ರೆಸ್ಗೆ ಸಂಕಷ್ಟ ತಂದಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಇಲ್ಲ ಸರ್, ತುಂಬಾ ಕಡಿಮೆ ಆಗಿದೆ. ಆಗ್ಲೇ 1 ತಿಂಗಳಾಯ್ತು, ಇನ್ನ ಎಲೆಕ್ಷನ್ ಎಲ್ಲ ಮುಗಿಬೇಕು, ಅದಾದ್ಮೇಲೆ ವರ್ಕ್ ಎಲ್ಲ ಸ್ಟಾರ್ಟ್ ಆಗೋದು. ಎಲ್ಲ ಚುನಾವಣೆ ಅಧಿಕಾರಿಗಳೆಲ್ಲ ಬಹಳ ಸ್ಟ್ರಿಕ್ಟ್ ಮಾಡಿದ್ದಾರೆ. ಈಗ ಎಲ್ಲ ಎಲೆಕ್ಷನ್ ನಿಂತಿರೋರಿಗೆಲ್ಲ ಅಭ್ಯರ್ಥಿಗಳೆಲ್ಲ ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಂಡ್ ಬಂದು ಲೆಟರ್ ಕೊಟ್ಟಮೇಲೆ ನಾವು ಪ್ರಿಂಟ್ ಮಾಡ್ಬೇಕು. ಹಾಗಾಗಿ ಎಲ್ಲ ಫುಲ್ ಸ್ಟ್ರಿಕ್ಟ್ ಆಗಿ ಎಲ್ಲ ಫುಲ್ ಕೆಲಸ ತುಂಬಾ ಕಡಿಮೆ ಆಗಿದೆ. ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು ನಷ್ಟದಲ್ಲಿದ್ರೆ ಇತ್ತ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಕಂಪನಿಗಳು ಚುನಾವಣೆ ಸುಗ್ಗಿ ಮಾಡ್ತಿವೆ. ಲಕ್ಷ ಲಕ್ಷದ ಪ್ಯಾಕೇಜ್ ಲೆಕ್ಕದಲ್ಲಿ ಅಭ್ಯರ್ಥಿಗಳ ಪರವಾಗಿ ಜಾಲತಾಣದಲ್ಲಿ ಹಂಗಾಮ ಮಾಡ್ತಿವೆ. ಕೂತಲ್ಲಿದ್ದಾನೆ ಮತದಾರರ ಮೊಬೈಲ್ ತಲುಪಿಸುತ್ತಿದ್ದಾರೆ. ಹೆಚ್ಚಿನ ಆರ್ಡರ್ ಬರ್ತಿರುವ ಕಾರಣ ಹೆಚ್ಚುವರಿ ಸಿಬ್ಬಂದಿ ನೇಮಕ ಮಾಡಿಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಪೊಲಿಟಿಷಿಯನ್ಗಳಿಗೆ ತುಂಬ ಬೇಗ ತುಂಬ ದೊಡ್ಡ ಅವಕಾಶ ಇರೋದು ಪೊಲಿಟಿಷಿಯನ್ಗಳಿಗೆ. ಅವರ ಫಾಲೋವರ್ಸು, ಅವರು ಲೈಕ್ ಮಾಡಿಸುವಂಥದ್ದು, ಶೇರ್ ಮಾಡಿಸುವಂಥದ್ದು, ವಾಟ್ಸಪ್ಪಲ್ಲಿ ಶೇರ್ ಮಾಡಿಸುವಂಥದ್ದು, ಸ್ಟೋರಿಗೆ ಹಾಕ್ಸುವಂಥದ್ದು, ಅದೇ ರೀತಿ ರೀಲ್ಸ್ ಮಾಡಿಸುವಂಥದ್ದು. ಅವ್ರು ನಡ್ಕೊಂಡು ಬರ್ಬೇಕಾದ್ರೆ ಒಂದು ಫೀಲ್ ಹಾಕಿದ ತಕ್ಷಣ, ಒಂದು ಸಾಂಗ್ ಹಾಕಿ ಕೊಟ್ಟಿದ ತಕ್ಷಣ ಅವ್ರ ಅಭಿಮಾನಿಗಳ ಇದೇ ಟ್ರೆಂಡೇ ಚೇಂಜ್ ಆಗಿದೆ. ಇದರಿಂದ ಸೋಷಿಯಲ್ ಮೀಡಿಯಾಗೆ ಪೊಲಿಟಿಷಿಯನ್ಗಳು ಸಹಜವಾಗಿ ಈಗ ಬರ್ತಾ ಇದ್ದಾರೆ. ಯಾರ ಒಬ್ಬ ವ್ಯಕ್ತಿ ಅವನು ಟಿಕೆಟ್ ಕೊಡಬೇಕಾದ್ರೆ ಅವನು ಪೋರ್ಟ್ಫೋಲಿಯೋ ನೋಡಬೇಕು ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾ ನೋಡೋ ಮಟ್ಟಕ್ಕೆ ಈಗ ಬಂದಿದೆ ಅಂತೇಳಿ. ಅಂದ ಹಾಗೆ ಚುನಾವಣೆ ಸುಗ್ಗಿಯಲ್ಲಿ ಡಿಜಿಟಲ್ ಮೀಡಿಯಾ ಕಂಪನಿಗಳು ಇದ್ರೆ ಆರ್ಡರ್ಗಳು ಬಾರದೆ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು ನಷ್ಟ ಅನುಭವಿಸುವಂತಾಗಿದೆ. ಇದಕ್ಕೆಲ್ಲ ಕಾರಣ ಆಧುನಿಕತೆಗೆ ತೆರೆದುಕೊಂಡಿದ್ದೇ ಕಾರಣ ಎನ್ನುವಂತಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 94ನೇ ಹುಟ್ಟುಹಬ್ಬ. ರಾಜಧಾನಿ ಬೆಂಗಳೂರಲ್ಲಿ ಎಲ್ಲೆಲ್ಲೂ ಡಾಕ್ಟರ್ ರಾಜ್ ಜನ್ಮದಿನದ ಸಂಭ್ರಮ ಮನೆ ಮಾಡಿತ್ತು. ಕಂಠೀರವ ಸ್ಟುಡಿಯೋದಲ್ಲಿ ಅಂತೂ ಅಣ್ಣವರ ಸಮಾಧಿ ಬಳಿಗೆ ಅಭಿಮಾನಿಗಳು ಬಂದಿದ್ದರು. ಕಂಠೀರವ ಸ್ಟುಡಿಯೋ ಬಳಿ ಅಭಿಮಾನಿಗಳ ದಂಡು. ಡಾಕ್ಟರ್ ರಾಜ್ ಜನ್ಮದಿನ ಆಚರಿಸಿ ಅಭಿಮಾನಿಗಳ ಸಂಭ್ರಮ. ಡಾಕ್ಟರ್ ರಾಜ್ಕುಮಾರ್ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಸಾಕಷ್ಟು ಜನ ಬೆಳಗ್ಗೆಯಿಂದಲೇ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ವರನಟ, ಕನ್ನಡಿಗರ ಕಣ್ಮಣಿ, ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕೃತ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 94ನೇ ವರ್ಷದ ಸಂಭ್ರಮ.
ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ಆಗಮಿಸಿದ್ರು. ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ವಿವಿಧೆಡೆಯಿಂದ ಡಾಕ್ಟರ್ ರಾಜ್ ಜನ್ಮದಿನಕ್ಕೆ ಆಗಮಿಸಿದ್ರು. ಬೆಳ್ಳಂಬೆಳಗ್ಗೆಯೇ ಶಿವಣ್ಣ, ಪತ್ನಿ ಗೀತಾ ಡಾಕ್ಟರ್ ರಾಜ್ ಸಮಾಧಿಗೆ ಆಗಮಿಸಿ ದರ್ಶನ ಪಡೆದ್ರು. ಈ ವೇಳೆ ಫ್ಯಾನ್ಸ್ಗೆ ತಾವೇ ಸೆಲ್ಫಿ ಫೋಟೋ ತೆಗೆದುಕೊಟ್ರು. ಪುನೀತ್ ಪತ್ನಿ ಅಶ್ವಿನಿ ಜಾಲತಾಣದಲ್ಲಿ ವಿಶೇಷ ರೀತಿ ಪೋಸ್ಟರ್ ಹಂಚಿಕೊಂಡು ಶುಭಾಶಯ ತಿಳಿಸಿದ್ರು. ಇನ್ನು ರಾಘವೇಂದ್ರ ರಾಜ್ಕುಮಾರ್ ಮತ್ತು ಕುಟುಂಬ ಸದಸ್ಯರು ಸಮಾಧಿ ಬಳಿಗೆ ಆಗಮಿಸಿ ದರ್ಶನ ಮಾಡಿ ಪೂಜೆ ಸಲ್ಲಿಸಿದ್ರು. ನಮ್ಗೆ ಎಷ್ಟೇ ವರ್ಷ ಆದರೂ ಜನ ಮತ್ತು ಪ್ರೀತಿ ವಿಶ್ವಾಸ ಜನಗಳಿಂದ ಯಾವತ್ತೂ ಕಮ್ಮಿನೇ ಆಗಲ್ಲ, ಚೆನ್ನಾಗಿ ನಡೀತಾನೆ ಇದೆ. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ರಿಂದ ಸ್ವಲ್ಪ ಕ್ರೌಡ್ನ ಕಮ್ಮಿ ಮಾಡಿಸಿದ್ದಾರೆ. ಇನ್ನು ಸರ್ಕಾರದಿಂದ ಫಂಕ್ಷನ್ ಆಗಬೇಕಾಗಿತ್ತು ಇವತ್ತು, ಅದು ಆಗಲಿಲ್ಲ. ಒಂದೆರಡು ಮೂರು ವರ್ಷ ಹಂಗೆ ಆಗಿತ್ತು. ಬೆಳಗ್ಗೆ 10 ಗಂಟೆಯಿಂದ ಅಣ್ಣವರ ಸಮಾಧಿಗೆ ಅಭಿಮಾನಿಗಳು ಆಗಮಿಸ್ತಾ ಇದ್ರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಭಿಮಾನಿಗಳು ಆಗಮಿಸ್ತಾ ಇದ್ರು. ಡಾಕ್ಟರ್ ರಾಜ್ ಪುನೀತ್ ಭಾವಚಿತ್ರ, ಅವರ ಸಿನಿಮಾ ಹೆಸರು ಬೋರ್ಡ್ ತಂದು ಅಣ್ಣವರು ಅಪ್ಪು ಅವರನ್ನ ನೆನೆಸಿಕೊಳ್ತಾ ಇದ್ರು. ಗುಬ್ಬಿಯಿಂದ ಬಂದ ಅಜ್ಜಿ ಸುಮಿತ್ರಾ ಬಾಯಿ ಕಡ್ಲೆಪುರಿ ಹಾರ ತಂದಿದ್ರು. ಡಾಕ್ಟರ್ ರಾಜ್ ಹಾಗೂ ಪಾರ್ವತಮ್ಮ ಅವರಿಗೆ 2 ಹಾರ ಕಳೆದ 15 ದಿನ ರೆಡಿ ಮಾಡಿಕೊಂಡು ತಂದಿದ್ರು. ಇನ್ನು ಡಾಕ್ಟರ್ ರಾಜ್ ನನ್ನ ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ಕ್ರಶ್ ಅಂದ್ರು ಯುವತಿ ಸುಮನ. ನಾನು ಸೂಜಿ ಪೋಣಿಸಿ ಕೊಟ್ರೆ ಪುರಿ ಪೋಣಿಸೋದು ಅಜ್ಜಿ. ಅಷ್ಟು ಎಷ್ಟು ದ ಪುರಿ ಬೇಕೋ ಅದನ್ನ ನಾನು ಲೆಕ್ಕ ಮಾಡ್ಕೊಂಡು ನಾನು ಮಾಡ್ಕೊಂತಿದ್ದೆ. ಅಜ್ಜಿ ಮತ್ತೆ ಕೂತ್ಕೊಂಡು ಪುರಿ ಪೋಣಿಸೋದು. ಬಂದೇ ಬರ್ತೀನಿ, ಏನೇ ಆಗ್ಬಿಡ್ಲಿ, ಹೋಗ್ರಿ. ನಾನು ಯಾರು ಕೇಳೋದು ಇಲ್ಲ, ಮಾಡೋದು ಇಲ್ಲ, ನನ್ನ ಇಷ್ಟ, ಬಂದೇ ಬರ್ತೀನಿ. ರಾಜ್ಕುಮಾರ್ ನನ್ನ ಚೈಲ್ಡ್ಹುಡ್ ಕ್ರಶ್ ಆಕ್ಚುಲಿ ರಾಜ್ಕುಮಾರ್. ಸೊ ರಾಜ್ಕುಮಾರ್ ಮೂವೀಸ್ ನೋಡಿನೇ ಬೆಳೆದಿರೋದು. ನಮ್ಮ ಬಾಯ್ ಫ್ರೆಂಡು ಬಂದಿದ್ದಾರೆ. ಸೊ ವಿ ವೇರ್ ಲಿಸ್ನಿಂಗ್ ಟು ರಾಜ್ಕುಮಾರ್ ಸಾಂಗ್ಸ್ ಪರವಾಗ್ಲೂ. ಸೊ ರಾಜ್ಕುಮಾರ್ ಇಸ್ ಇಮೋಷನ್ ನಮಗೆ, ಅದು ಭಾವನೆ. ರಾಜ್ಕುಮಾರ್ ಅಂದರೆ ಒಂದು ಭಾವನೆ ಥರ, ಅದು ಜಸ್ಟ್ ನಾಟ್ ಅನ್ ಆಕ್ಟರ್. ಡಾಕ್ಟರ್ ರಾಜ್ ನಿಧನರಾಗಿ ದಶಕಗಳೇ ಕಳೆದರೂ ಅವರ ಮೇಲಿನ ಅಭಿಮಾನ ಮಾತ್ರ ಕನ್ನಡಿಗರಲ್ಲಿ ಕಡಿಮೆ ಆಗಿಲ್ಲ. ಡಾಕ್ಟರ್ ರಾಜ್ ಕನ್ನಡದ ಅಸ್ಮಿತೆ, ಅಂಥ ಧೀಮಂತ ವರನಟ ಮತ್ತೆ ಹುಟ್ಟಿ ಬರಲಿ ಎಂಬುದೇ ಎಲ್ಲ ಕನ್ನಡ ಮನಸ್ಸುಗಳ ಆಶಯ. ಪ್ರತಿಯೊಬ್ಬರು ಕೂಡ ಅವರ ಚಿತ್ರಗಳು ಮತ್ತು ಅವರ ಚಿತ್ರದ ಸಂದೇಶಗಳನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಮ್ಮದು.